ಈ ಸಂವಿಧಾನವನ್ನು ಬಲಪಡಿಸಬೇಕು ಪ್ರಜಾ ಆಗಬೇಕಂದ್ರೆ ಒಗ್ಗೂಡಿಸೋ ಕೆಲಸ ಆಗಬೇಕು. ಕಾಂಗ್ರೆಸ್ನ ಸ್ಥಾಪನೆ ಒಗ್ಗೂಡುವಿಕೆ, ಆ ಒಗ್ಗೂಡಿಕೆ ಕೆಲಸನ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಬೆಂಗಳೂರು ನಾರಾಯಣಗೌಡರು ಮತ್ತು ಕನ್ನಡ ಪರ ಸಂಘಟನೆಗಳು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಇದೆ. ಕನ್ನಡ ಆಡಳಿತ ಭಾಷೆ ಇದೆ, ಹಾಕಬೇಕು ಅನ್ನೋದರಲ್ಲಿ ಏನು ತಕರಾರಿಲ್ಲ. ಅದನ್ನು ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಅದು ಕೈಗಾರಿಕೆಗಳನ್ನು ಅಥವಾ ವ್ಯಾಪಾರ ಮಾಡುವಾಗ ಆಗ್ತಕ್ಕಂಥ ನೀವು ತೀರ್ಮಾನಗಳು ಅಥವಾ ಒಪ್ಪಂದಗಳು ಅದು ಮಾಡದೇ ಇದ್ದಾಗ ಸಹಜವಾಗಿ ಕೇಳಬೇಕು. ಬಟ್ ಲ್ಯಾಂಡ್ ಆರ್ಡರ್ನ ಕೈಗೆ ತಗೋಬಾರ್ದು. ಅದು ನೋಡೋಣ. ಅದು ಯಾವ ಹಿನ್ನೆಲೆಯಲ್ಲಿ ಆಯಿತು ಅದು ಗೊತ್ತಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕೋಲಾರದಲ್ಲಿ ನಾವು ಇದ್ದೆವು. ಸೊ ಕನ್ನಡ ನಾಡ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು, ಕನ್ನಡದ ನಾಮಫಲಕಗಳು ಇರಬೇಕು ಅನ್ನೋದನ್ನು ನಿರ್ವಿವಾದವಾಗಿ ನಮ್ಮ ಸರ್ಕಾರ ಒಪ್ಪುತ್ತೆ. ಅದನ್ನ ಮಾಡಲಿಕ್ಕೆ ಕ್ರಮ ತಗೊಂಡಿದೆ. ಹೋರಾಟಗಳು ಶುರುವಾಗಿದೆ, ಧಾರ್ಮಿಕ ಆಚರಣೆ ಹೋರಾಟಗಳು ಶುರುವಾಗಿದೆ. ಅದು ನನ್ನ ಗಮನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. ಈ ಸಂವಿಧಾನವನ್ನು ಬಲಪಡಿಸಬೇಕು ಪ್ರಜಾ ಆಗ್ಬೇಕಂದ್ರೆ ಒಗ್ಗೂಡಿಸೋ ಕೆಲಸ ಆಗಬೇಕು. ಕಾಂಗ್ರೆಸ್ನ ಸ್ಥಾಪನೆ ಒಗ್ಗೂಡುವಿಕೆ, ಆ ಒಗ್ಗೂಡಿಕೆ ಕೆಲಸನ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಬೆಂಗಳೂರು ನಾರಾಯಣಗೌಡರು ಮತ್ತು ಕನ್ನಡ ಪರ ಸಂಘಟನೆಗಳು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಇದೆ. ಕನ್ನಡ ಆಡಳಿತ ಭಾಷೆ ಇದೆ, ಹಾಕಬೇಕು ಅನ್ನೋದರಲ್ಲಿ ಏನು ತಕರಾರಿಲ್ಲ. ಅದನ್ನು ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಅದು ಕೈಗಾರಿಕೆಗಳನ್ನು ಅಥವಾ ವ್ಯಾಪಾರ ಮಾಡುವಾಗ ಆಗ್ತಕ್ಕಂಥ ನೀವು ತೀರ್ಮಾನಗಳು ಅಥವಾ ಒಪ್ಪಂದಗಳು ಅದು ಮಾಡದೇ ಇದ್ದಾಗ ಸಹಜವಾಗಿ ಕೇಳಬೇಕು. ಬಟ್ ಲ್ಯಾಂಡ್ ಆರ್ಡರ್ನ ಕೈಗೆ ತಗೋಬಾರ್ದು. ಅದು ನೋಡೋಣ. ಯಾವ ಹಿನ್ನೆಲೆಯಲ್ಲಿ ಆಯಿತು ಅದು ಗೊತ್ತಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕೋಲಾರದಲ್ಲಿ ನಾವು ಇದ್ದೆವು. ಸೊ ಕನ್ನಡ ನಾಡ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು, ಕನ್ನಡದ ನಾಮಫಲಕಗಳು ಇರಬೇಕು ಅನ್ನೋದನ್ನು ನಿರ್ವಿವಾದವಾಗಿ ನಮ್ಮ ಸರ್ಕಾರ ಒಪ್ಪುತ್ತೆ. ಅದನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದೆ. ಹೋರಾಟಗಳು ಶುರುವಾಗಿದೆ, ಧಾರ್ಮಿಕ ಆಚರಣೆ ಹೋರಾಟಗಳು ಶುರುವಾಗಿದೆ. ಅದು ನನ್ನ ಗಮನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. ಈ ಸಂವಿಧಾನವನ್ನು ಬಲಪಡಿಸಬೇಕು ಪ್ರಜಾ ಆಗಬೇಕಂದ್ರೆ ಒಗ್ಗೂಡಿಸೋ ಕೆಲಸ ಆಗಬೇಕು. ಕಾಂಗ್ರೆಸ್ನ ಸ್ಥಾಪನೆ ಒಗ್ಗೂಡುವಿಕೆ, ಆ ಒಗ್ಗೂಡಿಕೆ ಕೆಲಸನ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಬೆಂಗಳೂರು ನಾರಾಯಣಗೌಡರು ಮತ್ತು ಕನ್ನಡ ಪರ ಸಂಘಟನೆಗಳು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಇದೆ. ಕನ್ನಡ ಆಡಳಿತ ಭಾಷೆ ಇದೆ, ಹಾಕಬೇಕು ಅನ್ನೋದರಲ್ಲಿ ಏನು ತಕರಾರಿಲ್ಲ. ಅದನ್ನು ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಅದು ಕೈಗಾರಿಕೆಗಳನ್ನು ಅಥವಾ ವ್ಯಾಪಾರ ಮಾಡುವಾಗ ಆಗ್ತಕ್ಕಂಥ ನೀವು ತೀರ್ಮಾನಗಳು ಅಥವಾ ಒಪ್ಪಂದಗಳು ಅದು ಮಾಡದೇ ಇದ್ದಾಗ ಸಹಜವಾಗಿ ಕೇಳಬೇಕು. ಬಟ್ ಲ್ಯಾಂಡ್ ಆರ್ಡರ್ನ ಕೈಗೆ ತಗೋಬಾರ್ದು. ಅದು ನೋಡೋಣ. ಯಾವ ಹಿನ್ನೆಲೆಯಲ್ಲಿ ಆಯಿತು ಅದು ಗೊತ್ತಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕೋಲಾರದಲ್ಲಿ ನಾವು ಇದ್ದೆವು. ಸೊ ಕನ್ನಡ ನಾಡ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು, ಕನ್ನಡದ ನಾಮಫಲಕಗಳು ಇರಬೇಕು ಅನ್ನೋದನ್ನು ನಿರ್ವಿವಾದವಾಗಿ ನಮ್ಮ ಸರ್ಕಾರ ಒಪ್ಪುತ್ತೆ. ಅದನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದೆ. ಹೋರಾಟಗಳು ಶುರುವಾಗಿದೆ, ಧಾರ್ಮಿಕ ಆಚರಣೆ ಹೋರಾಟಗಳು ಶುರುವಾಗಿದೆ. ಅದು ನನ್ನ ಗಮನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.